ನಮಸ್ಕಾರ ಈ ಟಿವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ 473ನೇ ತರಗತಿಯಲ್ಲಿ ಇದ್ದೀವಿ ವಿಶೇಷವಾಗಿ ಪಾದದ ಕೀಲಿಗೆ ಉಪಯುಕ್ತವಾಗತಕ್ಕಂತ ಚಲನೆ ಈಗ ಅದೇ ರೀತಿಯಲ್ಲಿ ಪ್ರಾಯಶಃ ಸ್ವಲ್ಪ ಮುಂದುವರೆದ ಅಭ್ಯಾಸಗಳು ಪೀಪಲ್ ಹೂ ಆರ್ ಎ ಬೆಟರ್ ಫ್ಲೆಕ್ಸಿಬಿಲಿಟಿ ಬೋತ್ ಅಟ್ ಆ್ಯಂಕಲ್ ಆ್ಯಂಡ್ ನೀ ಅವರು ಮಾಡಬಹುದಾದಂತಹ ಮತ್ತೊಂದು ಚಲನೆಯನ್ನು ನಾವೀಗ ಗಮನಿಸೋಣ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕೂತ್ಕೊಳ್ಳಿ ಈ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ಸ್ಟ್ರೆಚ್ ಬೋತ್ ಲೆಗ್ಸ್ ಫಾರ್ವರ್ಡ್ ಇದು ಮೊದಲನೇ ಒಂದು ಕ್ರಮ ಈಗ ಮೊದಲು ಬಲಗಾಲನ್ನು ಸುಮ್ಮನೆ ಮಡಚಿ ಫೋಲ್ಡ್ ರೈಟ್ ಲೆಗ್ ರಿಲ್ಯಾಕ್ಸ್ ದಿ ನೀ ಇದು ಮೊದಲನೇ ಹಂತ ಆಮೇಲೆ ಏನು ಮಾಡಿ ಬಲಗೈಯಿಂದ ಹೋಲ್ಡ್ ದಿ ಆ್ಯಂಕಲ್ ಜಾಯಿಂಟ್ ಪಾದದ ಕೀಲನ್ನು ಹಿಡಿದು ಸ್ವಲ್ಪ ಮೇಲಕ್ಕೆ ತಗೊಳ್ಳಿ ಎಡಗೈಯಿಂದ ಪಾದದ ಮುಂಭಾಗವನ್ನು ಹಿಡಿದುಕೊಂಡು ಪಾದವನ್ನು ಹೀಗೆ ತಿರುಗಿಸ್ಬೇಕು ಆಮೇಲೆ ಕಾಲ್ಬೆರಳ ಬುಡವನ್ನು ಮಡಚಿ ನೆಲಕ್ಕೆ ಒತ್ತಿ ಮಂಡಿಯನ್ನು ನಿಧಾನವಾಗಿ ನೆಲದ ಮೇಲೆ ವಿರಮಿಸಿ ಇದು ಇದು ಪಾದದ ಕೀಲು ಪೂರ್ತಿ ತಿರುಗಿರಬೇಕು ಇದು ಪಾದದ ಕೀಲು ತಿರುಗುವಿಕೆ ಅಂತ ಹೇಳಿದ್ರೆ ಅದು ಮಂಡಿಯನ್ನು ಒಳಗೊಂಡಿರುತ್ತೆ ಯಾಕೆ ಇದೆಲ್ಲ ಒಂದು ಚಲನಾ ಸರಪಣಿ ಕೈನೆಟಿಕ್ ಚೈನ್ ಇಲ್ಲಿ ಕೆಲವರಿಗೆ ಮಂಡಿ ನೆಲಕ್ಕೆ ತಗೊಳ್ಳೋದಕ್ಕಾಗೋದಿಲ್ಲ ಅಂಥವರು ಮಂಡಿ ಕೆಳಗಡೆ ಒಂದು ಬ್ಲ್ಯಾಂಕೆಟ್ ಅಥವಾ ದಿಂಬನ್ನು ಇಟ್ಕೋಬೋದು ಮತ್ತು ಕೆಲವರಿಗೆ ಇಷ್ಟು ಪ್ರಮಾಣದಲ್ಲಿ ಅದನ್ನು ತಿರುಗಿಸೋಕ್ಕಾಗೋದಿಲ್ಲ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ತಿರುಗಿಸ್ಬೇಕು ಸುಮಾರು ಒಂದು 15-20 ಸೆಕೆಂಡು ಈ ಒಂದು ಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಇದು ಭಾಳ ಮುಖ್ಯ ಎಕ್ಸ್ಪೀರಿಯನ್ಸ್ ದಟ್ ಸ್ಟ್ರೆಚ್ ಈಗ ನಿಧಾನವಾಗಿ ಬಲಗಾಲನ ಮುಂದಕ್ಕೆ ಚಾಚಿ ನಾವು ಫಾಲ್ಡ್ ಲೆಫ್ಟ್ ಲೆಗ್ ಎಡಗಾಲನ ಮಡಚಿ ವಿರಮಿಸಿ ಈಗ ಮೊದಲು ಪಾದದ ಕೀಲನ್ನು ಹಿಡ್ಕೋಬೇಕು ಹೋಲ್ಡ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್ ಆಮೇಲೆ ಸ್ವಲ್ಪ ಕಾಲು ಮೇಲಕ್ಕೆತ್ತಿ ಬಲಗೈಯಿಂದ ಇದನ್ನು ಎಷ್ಟಾಗುತ್ತೋ ಅಷ್ಟು ತಿರುಗಿಸ್ಬೇಕು ಹಾಗೆ ನಂತರ ಎಡಮಂಡಿಯನ್ನು ವಿರಮಿಸಬೇಕು ಸೊ ಸಾಧ್ಯವಾದರೆ ಒಂದು ಸ್ವಲ್ಪ ಈ ಪಾದದ ಕೀಲನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿದ್ರೆ ಇದು ಸಂಪೂರ್ಣವಾಗಿ ಈ 90 ಡಿಗ್ರಿ ತಿರುಗುವಿಕೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಏಕಾಏಕಿ ಅಷ್ಟು ಒತ್ತಡವನ್ನು ಹಾಕಲಿಕ್ಕೆ ಹೋಗಬೇಡಿ ಅದಕ್ಕೆ ಸ್ವಲ್ಪ ಅಭ್ಯಾಸ ಅಗತ್ಯ ಮತ್ತು ಈಗಾಗಲೇ ತಿಳಿಸಿದಾಗೇ ಅನೇಕರಿಗೆ ಈ ಮಂಡಿ ಕೆಳಕ್ಕೆ ಬರೋದಿಲ್ಲ ಅಂತ ಅವರು ಮಂಡಿ ಕೆಳಗಡೆ ಒಂದು ಬ್ಲ್ಯಾಂಕೆಟ್ಟೋ ದಿಂಬೋ ಏನಾದ್ರು ಇಟ್ಕೊಳ್ಳಿ ಒಂದು 15-20 ಸೆಕೆಂಡು ಈ ಒಂದು ಸ್ಥಿತಿಯಲ್ಲಿ ಇರಬೇಕು ಮತ್ತು ಈ ಪಾದದ ಕೀಲು ನಮಗೆ ಎಷ್ಟು ಅನುಕೂಲ ಮಾಡಿಕೊಡುತ್ತೋ ಅನೇಕ ವೇಳೆ ಅದು ನಮಗೆ ತೊಂದರೆಯನ್ನು ಕೊಡಬೋದು ಅದು ಸರಿಯಾದ ರೀತಿಯಲ್ಲಿ ನಾವು ಬಳಸದೇ ಇದ್ದರೆ ವಿಶೇಷವಾಗಿ ನಡೆಯುವಾಗ ಕೆಲವು ವೇಳೆ ನಾವು ಅಷ್ಟು ಎಚ್ಚರದಿಂದ ಹೆಜ್ಜೆಗಳನ್ನು ಇಡೋದಿಲ್ಲ ಆಗ ಏನಾಗುತ್ತೆ ನೆಲದಲ್ಲಿ ಸ್ವಲ್ಪ ಅಸಮತೋಲನ ಇದ್ದರೆ ಪಾದ ಹೀಗೆ ತಿರುಗಿಬಿಡುತ್ತೆ ಆಗ ಮೊದಲು ಗಾಸಿಗೊಳ್ತಕ್ಕಂಥದ್ದು ಆ್ಯಂಕಲ್ ಜಾಯಿಂಟ್ ಆ್ಯಂಕಲ್ ಸ್ಪ್ರೈನ್ ಅಂತ ಏನು ಕರೀತಾರೆ ಅಲ್ಲಿರ್ತಕ್ಕಂಥ ಒಂದು ಪ್ರಮುಖ ಲಿಗಮೆಂಟ್ ಅದರಲ್ಲೂ ವಿಶೇಷವಾಗಿ AFTL ಲಿಗಮೆಂಟ್ ಅಂತ ಕರೀತಾರೆ ಅದು ಆ್ಯಂಟೀರಿಯೋ ಫಿಬ್ಯುಲೋ ಟಿಬ್ಯುಲಾರ್ ಲಿಗಮೆಂಟ್ ಈ ಒಂದು ಅಸ್ಥಿಪಟ್ಟಿ ಗಾಸಿಗೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಈಗ ಎಡಗಾಲನ ಮುಂದಕ್ಕೆ ಚಾಚಿ ಮತ್ತೊಮ್ಮೆ ಬಲಗಾಲು ಫೋಲ್ಡ್ ಮಡಚಬೇಕು ಹಾಗೆ ಎಷ್ಟಾಗುತ್ತೋ ಅಷ್ಟು ಆಮೇಲೆ ಸ್ವಲ್ಪ ಮುಂದಕ್ಕೆ ತಳ್ಳಿ ಜಸ್ಟ್ ಪುಷ್ ಸೊ ದಟ್ ಯು ಕ್ಯಾನ್ ಗೆಟ್ ಎ ಬೆಟರ್ ರೇಂಜ್ ಆಫ್ ಮೋಷನ್ ನೇರವಾಗಿ ಕೂತ್ಕೋಬೇಕು ಸ್ವಲ್ಪ ಮುಂದಕ್ಕೆ ತಳ್ಳಿದ್ರೆ ಇನ್ನಷ್ಟು ಆ ಚಲನ ಸಾಮರ್ಥ್ಯ ಆ ಕೀಲಿನ ಚಲನಾ ಸಾಮರ್ಥ್ಯಗಳು ಜಾಸ್ತಿ ಆಗುತ್ತೆ ಇದು ಭಾಳ ಮುಖ್ಯ ಮುಂದಗಡೆ ಇರತಕ್ಕಂಥ ಕಾಲು ನೇರ ಎಡಗಾಲು ನೇರ ಮತ್ತು ಈ ಎಲ್ಲ ಚಲನೆಗಳನ್ನು ಮಾಡೋದ್ರಿಂದ ಏನಾಗುತ್ತೆ ನೋಡಿ ಇಲ್ಲಿ ಪಾದದ ಕೀಲು ಜೊತೆಗೆ ಮಂಡಿಯ ಕೀಲು ಎರಡೂ ಒಳಗೊಂಡಿರುತ್ತೆ ಹಾಗಾಗಿ ಅವೆರಡರ ನಡುವಣ ಆ ಪರಸ್ಪರ ಚಲನ ಹೊಂದಾಣಿಕೆ ಅದು ಚೆನ್ನಾಗಿರುತ್ತೆ ದಿ ಅಡಾಪ್ಟೇಷನ್ ಬಿಟ್ವೀನ್ ದಿ ಆ್ಯಂಕಲ್ ಆ್ಯಂಡ್ ದಿ ನೀ ವಿಲ್ ಆಲ್ಸೋ ಇಂಪ್ರೂವ್ ಇದೆಲ್ಲ ನಮ್ಮ ಎಲ್ಲ ನಿಲುವು ನಡಿಗೆ ಓಡುವಾಗ ಎಲ್ಲ ಭಾಳ ಅನುಕೂಲಿಸುತ್ತೆ ಕೀಲುಗಳ ಪರಸ್ಪರ ಹೊಂದಾಣಿಕೆಯಿಂದಲೇ ನಮ್ಮ ಇಡೀ ಈ ದೇಹದ ಈ ಅಸ್ಥಿ ಸ್ನಾಯು ವ್ಯವಸ್ಥೆಗಳು ನಿಂತಿರುತ್ತೆ ಇಲ್ಲ ಅಂತೇಳಿದ್ರೆ
ಒಂದು ಕೀಲು ಸಹಕಾರ ಕೊಡಲಿಲ್ಲ ಅಂತ ಹೇಳಿದ್ರೂ ಆ ಚಲನ ಸರಪಣಿಯಲ್ಲಿ ಸಾಕಷ್ಟು ಏರುಪೇರಾಗುತ್ತೆ. ಇನ್ ದಿ ಹೋಲ್ ಕೈನೆಟಿಕ್ ಚೈನ್, ಈವನ್ ಇಫ್ ಒನ್ ಜಾಯಿಂಟ್ ಗೋಸ್ ಸ್ಲೈಟ್ಲಿ ಔಟ್ ಆಫ್ ಆರ್ಡರ್, ಇಟ್ ವಿಲ್ ಪರ್ಟರ್ಬ್ ದಿ ಹೋಲ್ ಸಿಸ್ಟಮ್, ಬದಲಾಯಿಸಿ. ಕಾಲು ನೇರ ಆಗಬೇಕು, ಬೆನ್ನುಗಂಬ ನೇರವಾಗಿ ಇಟ್ಕೋಬೇಕು, ಮುಂದ್ಗಡೆ ಇರೋ ಕಾಲು ಚಾಚಲ್ಪಟ್ಟಿರಬೇಕು. ಸೊ ದಿಸ್ ಹೆಲ್ಪ್ಸ್ ದಿ ಆ್ಯಂಕಲ್ ಆ್ಯಸ್ ವೆಲ್ ಆ್ಯಸ್ ದಿ ನೀ, ಎರಡಕ್ಕೂ ಬಹಳ ಉಪಯುಕ್ತವಾದಂಥ ಒಂದು ಚಲನ. ಈಗ ನಿಧಾನವಾಗಿ ಎಡಗಾಲನ್ನು ಮುಂದಕ್ಕೆ ಚಾಚಿ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ.